ಚುನಾವಣೆಯ ಹೊತ್ತಲ್ಲಿ ಬೆಳಗಾವಿ ಬಿಜೆಪಿಯಲ್ಲಿ ಬೇಗೆದ್ದು ಶುರುವಾಗಿದೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ವಿರುದ್ಧ ಅವಿಶ್ವಾಸ ಗೊತ್ತುವಳಿ. ಅವಿಶ್ವಾಸ ಗೊತ್ತುವಳಿಗೆ ಬಿಜೆಪಿ ನಾಯಕರಿಂದಲೇ ಸದ್ದಿಲ್ಲದೆ ತಂತ್ರ ನಡೆದಿದೆ. ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿದೆ. ಬೆಳಗಾವಿ ಬಿಜೆಪಿ ನಾಯಕರ ಕಿತ್ತಾಟ ಜೊಲ್ಲೆ. ಈರಣ್ಣ ಕಡಾಡಿಯಿಂದ ಅವಿಶ್ವಾಸ ಗೊತ್ತುವಳಿಗೆ ತಂತ್ರ. ರಮೇಶ್ ಕತ್ತಿ ಬೆನ್ನಿಗೆ ನಿಂತಿದ್ದಾರೆ ಈಗ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ. ಅಧ್ಯಕ್ಷರಾಗಿ ರಮೇಶ್ ಕತ್ತಿಯವರೇ ಮುಂದುವರಿತಾರೆ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ಶಶಿಕಲಾ ಜೊಲ್ಲೆ ಕುಟುಂಬ ರಮೇಶ್ ಜಾರಕಿಹೊಳಿ ಮಧ್ಯೆ ಮುಸುಕಿನ ಗುದ್ದಾಟ ಇದೆ. ಶಶಿಕಲಾ ಜೊಲ್ಲೆ ಅವರನ್ನ ಹಣಿಯೋದಿಕ್ಕೆ ಉತ್ತಮ್ ಪಾಟೀಲ್ ಕಣಕ್ಕಿಳಿಸಿದ್ರು. ರಮೇಶ್ ಎನ್ಸಿಪಿಯಿಂದ ಕಣಕ್ಕಿಳಿದು ಜೊಲ್ಲೆಗೆ ಫೈಟ್ ಕೊಟ್ಟಿದ್ದ ಉತ್ತಮ್ ಪಾಟೀಲ್ ಕತ್ತಿ ಬೆನ್ನಿಗೆ ನಿಂತು ಜೊಲ್ಲೆ ಕಡಾಡಿಗೆ ಸಾಹುಕಾರ್ ಟಾಂಗ್ ಕೊಡ್ತಿದ್ದ. ಹೈಕಮಾಂಡ್ಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಜಾರಕಿಹೊಳಿ ಕತ್ತಿ ಹಾಗೂ ಜೊಲ್ಲೆ ಕಿತ್ತಾಟದ ಮಧ್ಯೆ ಯಾರಿಗೆ ಪಟ್ಟ ಸಿಗುತ್ತೆ ಅನ್ನೋ ಪ್ರಶ್ನೆಯೂ ಕೂಡ ಇದೆ. ಲೋಕಸಭೆ ಚುನಾವಣೆಯ ಹೊತ್ತಿನಲ್ಲಿ ಬೆಳಗಾವಿ ಬಿಜೆಪಿಯಲ್ಲಿ ಬೇಗುದಿ ಶುರುವಾಗಿದೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿಯವರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಗೆ ಬಿಜೆಪಿ ನಾಯಕರಿಂದಲೇ ಸದ್ದಿಲ್ಲದೆ ತಂತ್ರ ನಡೀತಾ ಇದೆ. ರಮೇಶ್ ಕತ್ತಿ ಕಂಟಿನ್ಯೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಕಂಟಿನ್ಯೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಕಂಟಿನ್ಯೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ. ಎಸ್, ಇದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ರಮೇಶ್ ಕತ್ತಿ ಅವರೇ ಮುಂದುವರಿತಾರೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದು ಅಲ್ಲಿನ ಸ್ಥಳೀಯ ಬಿಜೆಪಿ ನಾಯಕರಿಗೆ ಒಂದು ರೀತಿ ಅಸಮಾಧಾನ. ಜೊಲ್ಲೆ ಈರಣ್ಣ ಕಡಾಡಿ ಅವರಿಂದ ಅವಿಶ್ವಾಸ ಗೊತ್ತುವಳಿಗೆ ತಂತ್ರ ನಡೀತಾ ಇದೆ. ಅದರ ನಡುವೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಈ ಸ್ಟೇಟ್ಮೆಂಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.